फ्रेंड्स इवत ना निम्मेल्लरिगू जीरिगे पौडर करिमेणसिन काळिन पौडर मत्ते कोत्तंबरी काळु पौडर हेगे माडोदु अंत तोरिस्कोड्ता इदीनि हेगे माडोदु अंत नोडोण इवाग फस्ट बंदुबिट्टु नानु जीरिगे पौडर हेगे माडोदु अंत तोरिस्कोड्ता इदीनि इल्लि नानु ओंदु 100 ग्राम अष्टु जीरिगे काळन्न तगोंडिदीनि लो फ्लेम अल्ले इट्बिट्टु इदन्न ओंदु 2-3 निमिष चेन्नागि ई तर स्टिर माड्तने कंटिन्यूअस आगि रोस्ट माड्कोबेकागुत्ते 2-3 निमिष आद्रे लाइट कलर चेंज आगुत्ते मत्ते ಸ್ಮೆಲ್ಲು ಕೂಡ ಭಾಳ ಚೆನ್ನಾಗಿ ಬರುತ್ತೆ ಯಾವಾಗ ಸ್ಮೆಲ್ ಬರುತ್ತೆ ಅವಾಗ ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಅರ್ಥ 2-3 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ ನೋಡಿ ಇವಾಗ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಪೌಡರ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಇದನ್ನ ಕಂಪ್ಲೀಟಾಗಿ ನಾವು ಆರಿಸ್ಕೋಬೇಕಾಗುತ್ತೆ ಅದಕ್ಕೆ ತಟ್ಟೆಗೆ ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಆರಿಸ್ಕೊಳ್ಳೋಣ ನೋಡಿ ಇವಾಗ ಕಂಪ್ಲೀಟಾಗಿ ನಾನು ಜೀರಿಗೆನ ಆರಿಸ್ಕೊಂಡಿದ್ದೀನಿ ಇವಾಗ ಇದನ್ನ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಪೌಡರ್ನ ನಾವು ರೆಡಿ ಮಾಡ್ಕೊಳ್ಳೋಣ ಇವಾಗ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಜೀರಿಗೆ ಕಾಳನ್ನ ಸಣ್ಣ ಪೌಡರ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಸಣ್ಣ ಪೌಡರ್ ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟಾದ್ರೆ ಸಾಕಾಗುತ್ತೆ ಇವಾಗ ಪೌಡರ್ ರೆಡಿ ಮಾಡ್ಕೊಂಡಿರೋದನ್ನ ತಟ್ಟೆಗೆ ಹಾಕ್ತಾ ಇದೀನಿ ಹಾಕಿಬಿಟ್ಟು ಕಂಪ್ಲೀಟ್ ಆಗಿ ಇದನ್ನ ಆರಿಸ್ಕೋಬೇಕಾಗುತ್ತೆ ಏರ್ ಟೈಟ್ ಕಂಟೈನರ್ ಆಗಲಿ ಅಥವಾ ಮಸಾಲೆ ಬಾಕ್ಸ್ ಆಗಲಿ ಅದಕ್ಕೆ ಹಾಕೋಕ್ಕಿಂತ ಮುಂಚೆ ಕಂಪ್ಲೀಟ್ ಆಗಿ ಆರಿರಬೇಕು ಅದಕ್ಕೋಸ್ಕರ ಈ ತರ ಸ್ಪ್ರೆಡ್ ಮಾಡಿಬಿಟ್ಟು ನೋಡಿ ಕಂಪ್ಲೀಟ್ ಆಗಿ ಆರಿಸ್ಕೊಂಡಿದ್ದೀನಿ ಇವಾಗ ನಿಮಗೆ ಏರ್ ಟೈಟ್ ಕಂಟೈನರ್ ಬೇಕಾದ್ರೆ ಅದರಲ್ಲಿ ಅಥವಾ ಮಸಾಲೆ ಬಾಕ್ಸ್ ಅಲ್ಲಿ ಆದ್ರೆ ನೀವು ಹಾಕೋಬಹುದು ನೋಡಿ ಇವಾಗ ಹೋಮ್ ಮೇಡ್ ಜೀರಿಗೆ ಪೌಡರ್ ರೆಡಿ ಆಗಿದೆ ಎಷ್ಟು ಸಿಂಪಲ್ ಆಗಿದೆ ಮಾಡೋದು ಒಂದಸತ ನೀವು ಕೂಡ ಟ್ರೈ ಮಾಡಿ ಬಹಳ ಈಜಿ ಆಗಿದೆ ಸ್ಟೆಪ್ಸ್ ಎಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಪೆಪ್ಪರ್ ಪೌಡರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ ಇಲ್ಲಿ ನಾನು 100 ಗ್ರಾಂ ಅಷ್ಟು ಕರ್ಮೇಚಿನ ಕಾಳನ್ನ ತಗೊಂಡಿದ್ದೀನಿ ಇದನ್ನು ಕೂಡ ಒಂದು 2-3 ನಿಮಿಷ ಈ ತರ ಕಂಟಿನ್ಯೂಸ್ ಸ್ಟಿರ್ ಮಾಡ್ತಾನೆ ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ರೋಸ್ಟ್ ನಾವು ಏನಕ್ಕೆ ಮಾಡ್ತೀವಿ ಅಂತಂದ್ರೆ ಪೌಡರ್ ಇನ್ ಡ್ಯುರೇಷನ್ ಬಂದ್ಬಿಟ್ಟು ಬಹಳ ದಿವಸ ಬರಲಿ ಬಾಳಿಕೆ ಬರಲಿ ಅಂತ ನಾವು ಆ ತರ ಮಾಡೋದು ಡೈರೆಕ್ಟ್ ಆಗಿ ಹಾಕಿದ್ರೆ ಹುಳ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ರೋಸ್ಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇರುತ್ತೆ ಇವಾಗ ನೋಡಿ ಚೆನ್ನಾಗಿ ಸ್ಮೆಲ್ ಬರುತ್ತೆ ರೋಸ್ಟ್ ಆಯ್ತು ಅಂತಂದ್ರೆ ಪೆಪ್ಪರ್ ಕಾಳು ಇವಾಗ 2-3 ನಿಮಿಷ ಮಾಡ್ಸ್ಕೊಂಡಿದ್ದೀನಿ ಇಷ್ಟಾದ್ರೆ ಸಾಕಾಗುತ್ತೆ ಇವಾಗ ನಾನು ಇದು ಒಂದು ಸ್ವಲ್ಪ ಆರಿಸ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ತಟ್ಟೆಗೆ ಹಾಕ್ತಾ ಇದೀನಿ ಹಾಕಿಬಿಟ್ಟು ಸ್ಪ್ರೆಡ್ ಮಾಡಿಬಿಟ್ಟು ಕಂಪ್ಲೀಟ್ ಆಗಿ ಇದನ್ನ ಆರಕ್ಕೆ ಬಿಡೋಣ ನೋಡಿ ಇವಾಗ ಕಂಪ್ಲೀಟ್ ಆಗಿ ನಾನು ಇದನ್ನ ಆರಿಸ್ಕೊಂಡಿದ್ದೀನಿ ಇವಾಗ ನಾವು ಪೌಡರ್ ನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಮಿಕ್ಸಿ ಜಾರಿಗೆ ಹಾಕ್ತಾ ಇದೀನಿ ಹಾಕಿಬಿಟ್ಟು ಇವಾಗ ಸಣ್ಣಗೆ ನಾನು ಪೌಡರ್ ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟಾದ್ರೆ ಸಾಕಾಗುತ್ತೆ ಇವಾಗ ಪೆಪ್ಪರ್ ಪೌಡರ್ ರೆಡಿ ಆಗಿದೆ ಇದನ್ನು ಕೂಡ ನಾವು ಒಂದ ಸ್ವಲ್ಪ ಕಂಪ್ಲೀಟ್ ಆಗಿ ಆರಿಸ್ಕೊಂಡ್ಬಿಟ್ಟು ಏರ್ ಟೈಟ್ ಕಂಟೈನರ್ ಅಲ್ಲಿ ಆಗಲಿ ಅಥವಾ ಮಸಾಲೆ ಬಾಕ್ಸ್ ಅಲ್ಲಿ ಹಾಕಿಡಬಹುದು ನೋಡಿ ಇವಾಗ ಕಂಪ್ಲೀಟ್ ಆಗಿ ಇದನ್ನ ಆರಿಸ್ಕೊಂಡಿದ್ದೀನಿ ಇವಾಗ ಇದನ್ನ ಮಸಾಲೆ ಬಾಕ್ಸ್ ಗೆ ಹಾಕ್ತಾ ಇದೀನಿ ನೋಡಿ ಎಷ್ಟು ಸಿಂಪಲ್ ಆಗಿದೆ ಸ್ಟೆಪ್ಸ್ ಹೋಮ್ ಮೇಡ್ ಪೆಪ್ಪರ್ ಪೌಡರ್ ರೆಡಿ ಆಗಿದೆ ಒಂದಸತ ನೀವು ಕೂಡ ಟ್ರೈ ಮಾಡಿ ಬಹಳ ಸಿಂಪಲ್ ಸ್ಟೆಪ್ಸ್ ಇದಾವೆ ನೆಕ್ಸ್ಟ್ ಬಂದ್ಬಿಟ್ಟು ಕೊರಿಯಾಂಡರ್ ಪೌಡರ್ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿನೂ ಕೂಡ ನಾನು ಒಂದು 100 ಗ್ರಾಂ ಅಷ್ಟು ಕೊತ್ತಂಬರಿ ಕಾಳನ್ನ ತಗೊಂಡಿದ್ದೀನಿ ತಗೊಂಡ್ಬಿಟ್ಟು ಇದನ್ನು ಕೂಡ ಒಂದು 2-3 ನಿಮಿಷ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಕಂಟಿನ್ಯೂಸ್ ಸ್ಟಿರ್ ಮಾಡ್ತಾನೆ ನಾವು ರೋಸ್ಟ್ ಮಾಡ್ಕೋಬೇಕಾಗುತ್ತೆ 2-3 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ರೋಸ್ಟ್ ಆದರೆ ಸಾಕಾಗುತ್ತೆ ನೀವು ಬೇಕಂದ್ರೆ ಈ ತರ ಚೆಕ್ ಮಾಡ್ಕೊಂಡ್ರೆ ಕಾಳುಗಳು ಸೆಪರೇಟ್ ಆಗುತ್ತೆ ಇವಾಗ ನೋಡಿ 2-3 ನಿಮಿಷ ಮಾಡ್ಕೊಂಡಿದ್ದೀನಿ ಕಲರ್ ಕೂಡ ಲೈಟಾಗಿ ಚೇಂಜ್ ಆಗಿದೆ ಇಷ್ಟಾದರೆ ಸಾಕಾಗುತ್ತೆ ಇವಾಗ ಇದನ್ನು ಪೌಡರ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಆರಿಸ್ಕೊಳ್ಳೋಣ ಕಂಪ್ಲೀಟ್ ಆಗಿ ಅದಕ್ಕೋಸ್ಕರ ಸ್ಪ್ರೆಡ್ ಮಾಡಿಬಿಟ್ಟು ಆರಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಇವಾಗ ಕಂಪ್ಲೀಟ್ ಆಗಿ ಆರಿದೆ ಇದನ್ನು ಇವಾಗ ಪೌಡರ್ನ ಮಾಡ್ಕೊಳ್ಳೋಣ ನೋಡಿ ಇವಾಗ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಸಣ್ಣಗೆ ಪೌಡರ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಸಣ್ಣಗೆ ರುಬ್ಕೊಂಡಿದ್ದೀನಿ ಕೊತ್ತಂಬರಿ ಕಾಳಿನ ಪೌಡರ್ ರೆಡಿ ಆಗಿದೆ ಇದನ್ನು ಕೂಡ ಕಂಪ್ಲೀಟ್ ಆಗಿ ಆರಿಸಿಬಿಟ್ಟು ನಾವು ಮಸಾಲೆ ಡಬ್ಬಿಗೆ ಹಾಕಿ ಇಟ್ಕೊಳ್ಳೋಣ ಈ ತರ ಹುರಿಯೋದ್ರಿಂದ ಮತ್ತೆ ಈ ತರ ಆರಿಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ಬಹಳ ದಿವಸ ನಾವು ಇದನ್ನ ಉಪಯೋಗಿಸ್ಕೋಬಹುದು ಹಾಗೇನೇ ಮತ್ತೆ ಹುಳುಗಳು ಆಗೋದಿಲ್ಲ ಅಂತ ಈ ತರ ಮಾಡೋದು ನೋಡಿ ಇವಾಗ 3 ಪೌಡರ್ ರೆಡಿ ಆಗಿದೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು